ಒಂದು ಕ್ವೆಶ್ಚನ್ ಓದ್ತೀನಿ ನೋಡ್ಕೊಳ್ಳಿ. ಎ ಲಿಮಿಟೆಡ್ ವಿಶಸ್ ಟು ಟೇಕ್ ಓವರ್ ಬಿ ಲಿಮಿಟೆಡ್. ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ? ಬಿ ಕಂಪನಿನ ಎ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಅಂಡ್ ದ ಫೈನಾನ್ಶಿಯಲ್ ಡೀಟೇಲ್ಸ್ ಆಫ್ ದ ಬೋತ್ ಕಂಪನೀಸ್ ಆರ್ ಆಸ್ ಬಿಲೋ. ಓಕೆನಾ? ಎ ಕಂಪನಿದು ಬಿ ಕಂಪನಿದು ಡೀಟೇಲ್ಸ್ ಕೊಟ್ಟಿದ್ದಾರೆ, ಫೈನಾನ್ಶಿಯಲ್ ಡೀಟೇಲ್ಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ರುಪೀಸ್ ಈಚ್ ಎ ಬಿ ಕಂಪನಿ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎ ಲಿಮಿಟೆಡ್ ಕೊಟ್ಟಿದ್ದಾರೆ, ಬಿ ಲಿಮಿಟೆಡ್ ಕೊಟ್ಟಿಲ್ಲ. ಹಾಗೆ ಶೇರ್ ಪ್ರೀಮಿಯಂ ಎ ಕೊಟ್ಟಿದ್ದಾರೆ, ಎ ಕೊಟ್ಟಿಲ್ಲ, ಬಿ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, 10% ಡಿಬೆಂಚರ್ಸ್ 30,000, 10,000. ಟೋಟಲ್ ಲಯಬಿಲಿಟೀಸ್ ಓಕೆನಾ, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರಿಫರೆನ್ಸ್ ಡಿವಿಡೆಂಡ್. ನೋಡಿ, ಪ್ರಾಫಿಟ್ ಟ್ಯಾಕ್ಸ್ ಆದ್ಮೇಲೆ ಮತ್ತೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟ ಆದ್ಮೇಲಿಂದ ಎಷ್ಟೆಷ್ಟು ಬಂದಿದೆ ಪ್ರಾಫಿಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಹೌದಾ? ಹಾಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕೂಡ ಕೊಟ್ಟಿದ್ದಾರೆ, 24 and 27 ರುಪೀಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ದ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಟು ಬಿ ಆಫರ್ಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ಬಿ ಲಿಮಿಟೆಡ್ ಬೇಸ್ಡ್ ಆನ್ ನೆಟ್ ಅಸೆಟ್ ವ್ಯಾಲ್ಯೂ, ಅರ್ನಿಂಗ್ ಪರ್ ಶೇರ್, ಇಪಿಎಸ್. ಓಕೆನಾ? ಅಂಡ್ ಥರ್ಡ್ ಒನ್ ಈಸ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ದಾರೆ. ವಿಚ್ ಶುಡ್ ಬಿ ದ ಪ್ರಿಫರ್ಡ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ಎ ಲಿಮಿಟೆಡ್. ಸೊ ಎ ಲಿಮಿಟೆಡ್ ಪರ್ಚೇಸ್ ಮಾಡ್ತಾ ಇದೆ. ಈ ಮೂರ್ ಮೆಥಡ್ ಅಲ್ಲಿ ಓಕೆನಾ, ಈ ಮೂರ್ ಮೆಥಡ್ ಅಲ್ಲಿ ಎ ಲಿಮಿಟೆಡ್ ಗೆ ಯಾವ ಮೆಥಡ್ ನಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಕಡಿಮೆ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು, ಆ ಒಂದು ಮೆಥಡ್ ನಲ್ಲಿ ಎ ಕಂಪನಿ ಚೂಸ್ ಮಾಡಬಹುದು. ನಾವೇ ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಕಂಪನಿಯಿಂದ ಏನೋ ಕಡಿಮೆ ಆಗಿದೆ ಅಂತ ಹೇಳಿ. ಓಕೆನಾ? ಈಗ ಅದಕ್ಕೆ ನಮ್ಮ ಹತ್ರ ಯಾವ ರೀತಿ ಸಾಲ್ವ್ ಮಾಡಬಹುದು? ಫಸ್ಟ್ ನೆಟ್ ಅಸೆಟ್ ಮೆಥಡ್ ತಗೋಣ. ಓಕೆನಾ? ನೆಟ್ ಅಸೆಟ್ ಮೆಥಡ್ ನಲ್ಲಿ ಯಾವ ರೀತಿ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಫಸ್ಟ್ ಮೆಥಡ್ ಯಾವ್ದು? ನೆಟ್ ಅಸೆಟ್ ಮೆಥಡ್. ಓಕೆನಾ? ಇದರಲ್ಲಿ ಎ ಲಿಮಿಟೆಡ್ ಮತ್ತೆ ಬಿ ಲಿಮಿಟೆಡ್ ಅಂತ ಹಾಕ್ತೀನಿ. ಕ್ಲೀನ್ ಆಗಿ ರೂಲ್ಸ್ ಹಾಕ್ಕೊಡೋಣ, ಸೊ ದಟ್ ನಿಮ್ಗೆಲ್ಲ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಈಗ ಫಸ್ಟ್ ಟೋಟಲ್ ಅಸೆಟ್ಸ್ ಎಷ್ಟಿದೆ ನೋಡಿ, ಎ ಕಂಪನಿದು ಬಿ ಕಂಪನಿ ಟೋಟಲ್ ಅಸೆಟ್ಸ್ ಅವನೇ ಕೊಟ್ಟಿದ್ದಾನೆ. ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಎರಡು ಟೋಟಲ್ ಮಾಡಿದ್ಮೇಲೆ ಟೋಟಲ್ ಅಸೆಟ್ಸ್ ಅಂತ ಕೊಟ್ಟಿದ್ದಾನೆ. ಎಷ್ಟಿದೆ? 3,46,000. ಆಮೇಲೆ 1,22,000 ರುಪೀಸ್ ಇದೆ. ಕರೆಕ್ಟ್ ಏನಪ್ಪ? ಇದರಲ್ಲಿ ಇರೋದು ಒಂದೇ ಒಂದು ಎರಡು ಲಯಬಿಲಿಟಿ ಇದೆ, ಬಟ್ ನಾನು ಯಾವ್ದು ಅಂತ ಹೇಳ್ತೀನಿ. ಫಸ್ಟ್ ಇದರಲ್ಲಿ ಏನೇನ್ ಮೈನಸ್ ಮಾಡಬೇಕು ಅಂದ್ರೆ ಡಿಬೆಂಚರ್ಸ್. ಎಷ್ಟು ಪರ್ಸೆಂಟ್ ಡಿಬೆಂಚರ್ಸ್ ಅಂತ? 10% ಡಿಬೆಂಚರ್ಸ್. ಎಷ್ಟಿದಾರಪ್ಪ? ಎ ಲಿಮಿಟೆಡ್ 30,000, ಬಿ ಲಿಮಿಟೆಡ್ 10,000. ಕರೆಕ್ಟಾ? ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾರ ಕಂಪನಿಲಿ ಇರತಕ್ಕಂಥದ್ದು? ಬಿ ಕಂಪನಿಲಿ ಇದೆ, 40,000 ಇದೆ. ಕರೆಕ್ಟ್ ಏನಪ್ಪ? ಎಸ್ ಸರ್, ನೋ ಎಸ್ ಸರ್. ಏದಿರೋದು 40,000 ಏದಿದೆ? ದಯವಿಟ್ಟು ಕ್ವಶನ್ ನೋಡ್ಬೇಕು. ಓಕೆನಾ? ನಾನು ಪ್ರತಿ ಸಾರಿ ಕ್ವಶನ್ ನೋಡಕ್ ಆಗಲ್ಲ. ಓಕೆ, ಈಗ ನೋಡಿ ಟೋಟಲ್ ಅಸೆಟ್ಸ್ ಅಲ್ಲಿ ಲಯಬಿಲಿಟೀಸ್ ಅಂದ್ರೆ ಯೂಶುವಲ್ ಆಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೈನಸ್ ಮಾಡಿದ ಮೇಲೆ ಎಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರುತ್ತೆ ಅನ್ನೋದ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಡಿಬೆಂಚರ್ಸ್ ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡನ್ನೂ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ 3,46,000 ಅಲ್ಲಿ 70,000 ಹೋದ್ರೆ ಎಷ್ಟು ಬರುತ್ತೆ ಹೇಳಿ? 2,76,000 ಬರುತ್ತೆ. 1,22,000 ನಲ್ಲಿ 10,000 ಹೋದ್ರೆ 1,12,000 ಬರುತ್ತೆ. ಇದನ್ನ ಏನಂತ ಕರೆಯೋಣ? ನೆಟ್ ಅಸೆಟ್ ಅಂತ ಕರೆಯೋಣ. ಈ ನೆಟ್ ಅಸೆಟ್ ಯಾರಿಗೆ ಸೇರಿರೋದಪ್ಪ? ಈ ನೆಟ್ ಅಸೆಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೇರಿದೆ. ಕರೆಕ್ಟಾ? ಎಸ್ ಆರ್ ನೋ? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಕರೆಕ್ಟಾ? ಈಗ ಇದನ್ನ ಕ್ಲೋಸ್ ಮಾಡ್ತೀನಿ. ಓಕೆನಾ? ಈಗ ನೆಕ್ಸ್ಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎ ಕಂಪನಿ ಲೆಸ್ಟ್ ಇದೆ, ಬಿ ಕಂಪನಿ ಲೆಸ್ಟ್ ಇದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡಿ, ಇದನ್ನ ನೆಟ್ ವರ್ತ್ ಅಂತ ಕರಿತೀವಿ. ಟೋಟಲ್ 2,00,000 ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಎ ಕಂಪನಿಲಿ? 2,00,000 ಇದೆ. ಬಿ ಕಂಪನಿ ಲೆಸ್ಟ್ ಇದೆ? 1,00,000 ಇದೆ. ಕರೆಕ್ಟಾ? ಹಾಗಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು 10 ರೂಪಾಯಿ ಕೊಟ್ಟಿರೋದವರು, ಹಾಗಾದ್ರೆ ಇವ್ರ ಹತ್ರ ಎಷ್ಟು ಬರುತ್ತೆ? 20,000 ಶೇರ್ಸ್.
ಇವರ ಹತ್ರ ಎಷ್ಟು ಬರುತ್ತೆ 10,000 ಶೇರ್ಸ್ ಬರುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡಬೇಕು ಅಂತ ಹೇಳ್ತೀನಿ ಈಗ ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ನೆಟ್ ವರ್ತ್ ಪರ್ ಶೇರ್ ಅಥವಾ ನೆಟ್ ಅಸೆಟ್ ಪರ್ ಶೇರ್ ಏನ್ ಅಂತ ಹೇಳ್ತೀವಿ ನೆಟ್ ಅಸೆಟ್ ಪರ್ ಶೇರ್ ನೆಟ್ ಅಸೆಟ್ ಪರ್ ಶೇರ್ ನೋಡಿ ಎ ಕಂಪನಿಗಾದ್ರೆ ಟೋಟಲ್ ನೆಟ್ ಅಸೆಟ್ 2,76,000 ಇದೆ 20,000 ಶೇರ್ ಹೋಲ್ಡರ್ಸ್ ಗೆ ಒಬ್ಬೊಬ್ಬರಿಗೆ ಎಸ್ ಎಸ್ ಬರುತ್ತೆ ಹೇಳಿ 2 1s ಆ 2 3s ಆ ಓಕೆನಾ 3 0s 3 0s ಕ್ಯಾನ್ಸಲ್ ಎಷ್ಟು ಬರುತ್ತೆ ಹೇಳಿ 13.8 ಅಂದ್ರೆ 10 ರೂಪಾಯಿ ಕೊಟ್ಟವರಿಗೆ 13.80 ರೂಪಾಯಿ ಅಷ್ಟು ನೆಟ್ ವರ್ತ್ ಬರ್ತಾ ಇದೆ ಕರೆಕ್ಟ್ ಆ ನೆಟ್ ಅಸೆಟ್ ಬರ್ತಾ ಇದೆ ಅದೇ ಇವ್ರಿಗಾದ್ರೆ 1,12,000 ಡಿವೈಡೆಡ್ ಬೈ 10,000 ಮಾಡಿದ್ರೆ ಎಷ್ಟು ಬರುತ್ತೆ 11.2 ರೂಪೀಸ್ ಪರ್ ಶೇರ್ ಕರೆಕ್ಟ್ ಅಲ್ಲಿಗೆ ನೆಟ್ ಅಸೆಟ್ ಮಾರಿದ್ರೆ 10 ರೂಪಾಯಿ ಕೊಟ್ಟವ್ರಿಗೆ ನೆಟ್ ಅಸೆಟ್ 13.80 ರೂಪಾಯಿ ಏನಂತ ಬರುತ್ತೆ ಬಿ ಗೆ 11.20 ರೂಪಾಯಿ ಬರ್ತಾ ಇದೆ ಕರೆಕ್ಟ್ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಾವು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಮಾಡ ಏನ್ ಮಾಡ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಈಗ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಮಾಡಿದ್ರೆ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಓಕೆನಾ ನೆಟ್ ಅಸೆಟ್ ಆಫ್ ಯಾರು ವೆಂಡರ್ ಫರ್ಮ್ ಯಾರು ವೆಂಡರ್ ಫರ್ಮ್ ಎಷ್ಟಿದೆ ಡಿವೈಡೆಡ್ ಬೈ ನೆಟ್ ಅಸೆಟ್ ಆಫ್ ಪರ್ಚೇಸಿಂಗ್ ಫರ್ಮ್ ಪರ್ಚೇಸಿಂಗ್ ಫರ್ಮ್ ಓಕೆನಾ ಇದನ್ನ ಇಲ್ಲಿ ಅಳಿಸ್ಬಿಡ್ತೀನಿ ಕ್ಲಿಯರಾ ಈಗ ನೋಡಿ ವೆಂಡರ್ ಫಾರ್ಮ್ ದೇಶಪ್ಪ ಬಂದಿದೆ 11.20 ರೂಪೀಸ್ ಬಂದಿದೆ ಕರೆಕ್ಟ್ ಯಾರು ವೆಂಡರ್ ಎ ಪರ್ಚೇಸ್ ಮಾಡ್ತಾ ಇದ್ದಾನೆ ಬಿ ಸೇಲ್ ಮಾಡ್ತಾ ಇದ್ದಾನೆ ಕರೆಕ್ಟ್ ಹಾಗಾದ್ರೆ ಬಿ ರೆಸಿಪಿಯಪ್ಪ ಎ ರೆಸಿಪಿಯಪ್ಪ 13.80 ರೂಪೀಸ್ ಎಷ್ಟು ಬರ್ತಾ ಇದೆ ನೋಡಿ 11.2 ಡಿವೈಡೆಡ್ ಬೈ 13.8 0.81 ಅಂತ ಬರ್ತಾ ಇದೆ ಅಂದ್ರೆ ಅರ್ಧ ಅರ್ಧ ಓಕೆನಾ ಪ್ರತಿ ಬಿ ಕಂಪನಿಲಿ ಇರ್ತಕ್ಕಂತ ಪ್ರತಿ ಒಂದು ಶೇರ್ ಗೆ 0.81 ಶೇರ್ಸ್ ಕೊಡ್ತಾ ಇದೆ ಪ್ರತಿ ಒಂದು ಶೇರ್ ಗೆ 0.81 ಶೇರ್ಸ್ ಕೊಡ್ತಾ ಇದೆ ಹಾಗಾದ್ರೆ ಹೌ ಮೆನಿ ಶೇರ್ಸ್ ವಿ ಆರ್ ಗೆಟಿಂಗ್ ಓಕೆನಾ ಟೋಟಲ್ ನಂಬರ್ ಆಫ್ ಶೇರ್ಸ್ ಶೇರ್ಸ್ ಟು ಎ ಬಿ ಲಿಮಿಟೆಡ್ ಅಲ್ವಾ ಬಿ ಲಿಮಿಟೆಡ್ ಗೆ ಹೌ ಮೆನಿ ನಂಬರ್ ಆಫ್ ಶೇರ್ಸ್ ಆರ್ ದೇರ್ 10,000 ಶೇರ್ಸ್ ಆರ್ ದೇರ್ ವಾಟ್ ಈಸ್ ದ ಎಕ್ಸ್ಚೇಂಜ್ ರೇಷಿಯೋ 0.81 ಸೊ ಹಾಗಾದ್ರೆ 8,100 ಶೇರ್ಸ್ ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ಪರ್ಚೇಸಿಂಗ್ ಕಂಪನಿ ಸೆಲ್ಲಿಂಗ್ ಕಂಪನಿಗೆ 10,000 ಶೇರ್ಸ್ ಗೆ ಎಷ್ಟು ಸಾವಿರ ಶೇರ್ಸ್ ಕೊಡ್ತಾ ಇದೀವಿ 8,100 ಶೇರ್ಸ್ ಮಾತ್ರ ಕೊಡ್ತಾ ಇದೆ ಕರೆಕ್ಟ್ ಇಲ್ವೋ ಎಸ್ ಆರ್ ನೋ ಇದು ಫಸ್ಟ್ ಮೆಥಡ್ ಆಗಿದೆ ಈಗ ಸೆಕೆಂಡ್ ಮೆಥಡ್ ನೋಡೋಣ ಸೆಕೆಂಡ್ ಮೆಥಡ್ ಅಲ್ಲಿ ಅರ್ನಿಂಗ್ ಪರ್ ಶೇರ್ ಮೆಥಡ್ ಕರೆಕ್ಟ್ ಏನಿದು ಅರ್ನಿಂಗ್ ಪರ್ ಶೇರ್ ಮೆಥಡ್ ಈ ಮೆಥಡ್ ನಲ್ಲಿ ಓಕೆನಾ ಎ ಮತ್ತೆ ಬಿ ಕಂಪನಿ ತಗೋಣ ಓಕೆನಾ ಅವನ್ ಕೊಟ್ಟಿರೋದು ಪ್ರಾಫಿಟ್ ಹೌದಾ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟಿದ್ದಾರೆ ಕರೆಕ್ಟ್ ಏನಪ್ಪ ಎಷ್ಟೆಷ್ಟು ಕೊಟ್ಟಿದ್ದಾನೆ ಹೇಳ್ರ 48,000 ಮತ್ತೆ 30,000 ಕೊಟ್ಟಿದ್ದಾರೆ ಕರೆಕ್ಟ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿದೆ ಕರೆಕ್ಟ್ ಹಾಗಾದ್ರೆ ನಮಗೆ ಏನ್ ಬೇಕು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಮಾಡ ಇದೇನಿದು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಮಾಡ್ಬೇಕಂದ್ರೆ ಇಪಿಎಸ್ ಆಫ್ ಓ ಇಪಿಎಸ್ ಮಾಡ್ಬೇಕಲ್ವ ಫಸ್ಟ್ ಫಸ್ಟ್ ಈ ತರ ಮಾಡ ಫಸ್ಟ್ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡ ಇಪಿಎಸ್ ಹೆಂಗ್ ಬರುತ್ತಪ್ಪ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಪಿಡಿ ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಂತ ಶೇರ್ಸ್ ಈಕ್ವಿಟಿ ಶೇರ್ಸ್ ಕ್ಲಿಯರ್ ಈಗ ನೋಡಿ ಟೋಟಲ್ 48,000 ಪ್ರಾಫಿಟ್ ಇದೆ ಎ ಕಂಪನಿನಲ್ಲಿ ಕರೆಕ್ಟ್ ಎ ಕಂಪನಿನಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ 20,000 ಶೇರ್ಸ್ ಇದೆ ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತಪ್ಪ ಎಷ್ಟೆಷ್ಟು ಬರುತ್ತೆ 4.25 ಕರೆಕ್ಟ್ 2.4 ಸಾರಿ
2.4 ಬರುತ್ತೆ ಕರೆಕ್ಟ್ ಆ ಇವರದು 30000 ಡಿವೈಡೆಡ್ ಬೈ 10000 ಶೇರ್ಸ್ ಅಪ್ಪ ಬಿಲ್ ಇರೋದೋ ಹಾಗಾದ್ರೆ ಬಿ ಎಸ್ ಬರುತ್ತೆ 1.5 ಬಂದಾಗ ಬರುತ್ತಾ ನೋಡಿ 30000 ಡಿವೈಡೆಡ್ ಬೈ 10000 ಅಂದ್ರೆ 3 ಬರುತ್ತೆ ಈಜಿ ಬರುತ್ತೆ ಸರ್ 3 ಬರುತ್ತೆ ಕರೆಕ್ಟ್ ಆ 3 ಬರುತ್ತೆ ಹಾಗಾದ್ರೆ ಎಕ್ಸ್ಚೇಂಜ್ ರೇಷಿಯೋ ಮಾಡೋಣ ಅಲ್ಲಿಗೆ ಇಪಿಎಸ್ ಪ್ರಕಾರ ಓಕೆನಾ ಅರ್ನಿಂಗ್ ಪರ್ ಶೇರ್ ಎ ಕಂಪನಿದು 2.40 ರೂಪಾಯಿ ಬರ್ತಾ ಇದೆ ಅದರ ಪರ್ಚೇಸಿಂಗ್ ಕಂಪನಿದು ಸೆಲ್ಲಿಂಗ್ ಕಂಪನಿದು ಎಷ್ಟು ಬರ್ತಾ ಇದೆ 3 ರೂಪೀಸ್ ಬರ್ತಾ ಇದೆ ಕರೆಕ್ಟ್ ಆ ಇದು ಕಷ್ಟನ ನಿಮ್ಮ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಅಲ್ವಾ ಈಗ ಎಕ್ಸ್ಚೇಂಜ್ ರೇಷಿಯೋ ಮಾಡ ಎಕ್ಸ್ಚೇಂಜ್ ರೇಷಿಯೋ ಓಕೆನಾ ಇಸ್ ಈಕ್ವಲ್ ಟು ಇಪಿಎಸ್ ಆಫ್ ವೆಂಡರ್ ಫರ್ಮ್ ಅಂದ್ರೆ ಸೆಲ್ಲಿಂಗ್ ಫರ್ಮ್ ಡಿವೈಡೆಡ್ ಬೈ ಇಪಿಎಸ್ ಆಫ್ ಪರ್ಚೇಸಿಂಗ್ ಫರ್ಮ್ ಕರೆಕ್ಟ್ ಆ ಪರ್ಚೇಸಿಂಗ್ ಫರ್ಮ್ ನಾವು ಟಾರ್ಗೆಟಿಂಗ್ ಫರ್ಮ್ ಅಂತ ಹೇಳಿ ವೆಂಡರ್ ಫರ್ಮ್ ನ ಟಾರ್ಗೆಟಿಂಗ್ ಫರ್ಮ್ ಅಂತ ಹೇಳ್ತೀವಿ ನಿಮಗೆ ಏನು ಅಷ್ಟೊಂದೇನು ಬೇಕಾಗಿಲ್ಲ ಓಕೆನಾ ಈಗ 3 ಡಿವೈಡೆಡ್ ಬೈ 2.4 ಕರೆಕ್ಟ್ ಆ ಎಷ್ಟು ಬರುತ್ತೆ ಹೇಳಿ 1.25 ರೇಷಿಯೋ ಬರ್ತಾ ಇದೆ ಅಂದ್ರೆ ಒಂದು ಶೇರ್ ಗೆ ಬಿ ಕಂಪನಿ ಇರತಕ್ಕಂತ ಒಂದು ಶೇರ್ ಗೆ 1.25 ಕೊಡ್ಬೇಕು 1.25 ಕೊಡ್ಬೇಕು ಸೋ ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಏನಿದು ನಂಬರ್ ಆಫ್ ಶೇರ್ಸ್ ಟು ಬಿ ಲಿಮಿಟೆಡ್ ಈಸ್ ಟೋಟಲ್ 10000 ಶೇರ್ಸ್ ಇದೆ 1.25 ರೇಷಿಯೋ ನಲ್ಲಿ ಕೊಟ್ರೆ 12500 ಶೇರ್ಸ್ ಅನ್ನು ಕೊಡ್ಬೇಕಾಗುತ್ತೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಸೊ ಹಾಗಾದ್ರೆ ನೆಟ್ ಅಸೆಟ್ ಕಂಪೇರ್ ಮಾಡಿದ್ರೆ ಇಪಿಎಸ್ ಅಲ್ಲಿ ಜಾಸ್ತಿ ಆಗಿದೆ ಹೌದಾ ಹಾಗಾದ್ರೆ ಇಪಿಎಸ್ ರಿಜೆಕ್ಟೆಡ್ ಯಾಕೆಂದ್ರೆ ಸೆಲ್ಲಿಂಗ್ ಪರ್ಚೇಸಿಂಗ್ ಕಂಪ್ನಿಗೆ ಯಾವ್ದು ಕಡಿಮೆ ಬಂದ್ರೆ ಅದನ್ನೇ ಚೂಸ್ ಮಾಡ್ಬೇಕು ಅದನ್ನೇ ಕೇಳಿರೋದು ನಮ್ಗೆ ಕ್ಲಿಯರಾ ಓಕೆ ಈಗ ನೆಕ್ಸ್ಟ್ ಯಾವ್ದಪ್ಪ ಮೆಥಡ್ ಅದು ಮಾರ್ಕೆಟ್ ಪ್ರೈಸ್ ಕರೆಕ್ಟ್ ಮಾರ್ಕೆಟ್ ಪ್ರೈಸ್ ಮೆಥಡ್ ಈಗ ಮಾರ್ಕೆಟ್ ಪ್ರೈಸ್ ಮೆಥಡ್ ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ರೇಷಿಯೋ ಹೋಗೋಣ ಓಕೆನಾ ಯಾಕೆಂದ್ರೆ ಅವನೇ ಕೊಟ್ಬಿಟ್ಟಿದ್ದಾನೆ ಹೌದಾ ಮಾರ್ಕೆಟ್ ಪ್ರೈಸ್ ಎ ಕಂಪನಿದು ಕೊಟ್ಟಿದ್ದಾನೆ ಬಿ ಕಂಪನಿದು ಕೊಟ್ಟಿದ್ದಾನೆ ಎಕ್ಸ್ಚೇಂಜ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಎಂ ಪಿ ಎಸ್ ಆಫ್ ವೆಂಡರ್ ಫರ್ಮ್ ಎಂ ಪಿ ಎಸ್ ಆಫ್ ವೆಂಡರ್ ಫರ್ಮ್ ಡಿವೈಡೆಡ್ ಬೈ ಎಂ ಪಿ ಎಸ್ ಆಫ್ ಪರ್ಚೇಸಿಂಗ್ ಫರ್ಮ್ ಕರೆಕ್ಟ್ ಕರೆಕ್ಟ್ ಏನ್ರಿ ಎಷ್ಟಿದೆಯಪ್ಪ ಎಂಪಿಎಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಬಿ ಎಷ್ಟಿದೆ 27 ಇದೆ ಪರ್ಚೇಸಿಂಗ್ ಕಂಪ್ನಿ ಎಷ್ಟಿದೆ 24 ಇದೆ ಹಾಗಾದ್ರೆ ಎಷ್ಟು ಕೊಡ್ಬೇಕು 1.125 ಹಾಗಾದ್ರೆ ಒಂದು ಶೇರ್ ಗೆ 1.125 ಶೇರ್ಸ್ ಕೊಡ್ಬೇಕಾಗುತ್ತೆ ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಓಕೆನಾ ನಂಬರ್ ಆಫ್ ಶೇರ್ಸ್ ಟು ಬಿ ಲಿಮಿಟೆಡ್ ಆಸ್ ಪರ್ ಓಕೆನಾ ಯಾವುದು ಮಾರ್ಕೆಟ್ ಪ್ರೈಸ್ ಮೆಥಡ್ ಅಂದ್ರೆ 10000 ಶೇರ್ಸ್ ಇದೆ ಬಿ ನಲ್ಲಿ 1.125 ಅಂತ ಹೇಳಿದ್ರೆ 11250 ಶೇರ್ಸ್ ಅನ್ನ ಕೊಡ್ಬೇಕಾಗುತ್ತೆ ಈಗ ನೋಡಿ ಕಂಪ್ಲೀಟ್ ಆಯ್ತು ಈ ಕನ್ಕ್ಲೂಷನ್ ಕೊಡ್ಬೇಕು ಕನ್ಕ್ಲೂಷನ್ ಕೊಡ್ಬೇಕಾದ್ರೆ ನೀವೇ ಹೇಳಿ ಆಸ್ ಪರ್ ದ ನೆಟ್ ಅಸೆಟ್ ಮೆಥಡ್ ಓಕೆನಾ ಎ ಕಂಪನಿ ಬಿ ಕಂಪನಿಗೆ 8100 ಶೇರ್ಸ್ ಕೊಟ್ರೆ ಸಾಕು ಅದೇ ಅರ್ನಿಂಗ್ ಪರ್ ಶೇರ್ ಮೆಥಡ್ ಅಲ್ಲಿ ಆದ್ರೆ 12500 ಶೇರ್ಸ್ ಕೊಡ್ಬೇಕು ಕರೆಕ್ಟ್ ಮಾರ್ಕೆಟ್ ಪ್ರೈಸ್ ಮೆಥಡ್ ಅಲ್ಲಿ ಆದ್ರೆ ನಂಬರ್ ಆಫ್ ಶೇರ್ಸ್ ಬಿ ಕಂಪನಿಗೆ 11250 ಕೊಡ್ಬೇಕು ಈಗ ನೀವೇ ಹೇಳಿ ನೀವೇ ಪರ್ಚೇಸ್ ಮಾಡ್ತಾ ಇದ್ರೆ ಬಿ ಕಂಪನಿಗೆ ಯಾವ ಮೆಥಡ್ ನಲ್ಲಿ ಶೇರ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಮಾಡ್ತೀರಾ ಕರೆಕ್ಟ್ ಯಾಕೆ ಅಂದ್ರೆ ಬಿ ಎ ಕಂಪನಿಗೆ ಏನಾಗುತ್ತೆ ಅದು ಲಾಭ ಆಗುತ್ತೆ ಸೊ ದೇರ್ ಫೋರ್ ಇಲ್ಲಿ ಫೈನಲ್ ಆಗಿ ಆನ್ಸರ್ ಓಕೆ ಎ ಲಿಮಿಟೆಡ್ ಓಕೆನಾ ಇಶ್ಯೂ ದ ಶೇರ್ಸ್ ಆಸ್ ಪರ್ ನೆಟ್ ಅಸೆಟ್ ಎಕ್ಸ್ಚೇಂಜ್ ರೇಷಿಯೋ ಸೊ ದಟ್ ಈಸ್ 8100 ಶೇರ್ಸ್ ವಿಲ್ ಬಿ ಇಶ್ಯೂ ಕ್ಲಿಯರಾ ಕ್ಲಿಯರ್ ಅನ್ನಪ್ಪ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಗೊತ್ತಾ 15 ಮಾರ್ಕ್ಸ್ ಬರ್ತದೆ ಏನಾದ್ರೂ ಕಷ್ಟ ಇದೆಯಾ ಇದರಲ್ಲಿ ಅನ್ಸುತ್ತಾ ನಿಮ್ಗೆ ಏನಾದ್ರೂ ಕಷ್ಟ ಇದೆ ಅನ್ಸುತ್ತಾ ಇಲ್ಲ
ಮತ್ತೆ ಇನ್ನೂ ಒಂದು ಪಾಯಿಂಟ್ ಇದು ಎಂ ಕಾಮ್ ನವರಿಗೂ ಕೂಡ ಇದೇ ತರದ ಇದೆ ಓಕೆನಾ ಮಾಡ್ಬೋದು ಓಕೆನಾ ಬರ್ಬೋದು